नमस्ते वीक्षकरे शिल्पश्री क्रियेशन्स के स्वागत नानु शिल्पा संतोष इवत्तु नानोंदु सूपर आगिरुवंत सिंपल डिसैन ना तोरिस्कोड्ता इदीनि बट निमगे इदु टाइम स्वल्प जास्तिने हिडियुत्ते टू स्टेप्स बरुत्ते सिंपल डिसैन बट टू स्टेप्स अल्लि बरुत्ते क्रोशा एनु यूस माडोल्ल मोदलिगे इदक्के बेकागिरुव मेटीरियल्स एरडु कलर दार बेकु याकेंद्रे इदु ड्युअल कलर कुच्चु बरुत्ते जेरी दार कत्रि मत्ते स्वल्प लांग बीड्स उद्द बीड्स ना तगोळ्ळबेकु इदु डिसैन गे बीड्स ना यूज माड्कोळ्ता इदीनि इल्लि मत्ते दोड्कणिन सूजी बेकु एरडु इवाग डिसैन स्टार्ट माडोण मत्ते सीरेनल्लि एरडु कलर कांबिनेशन इरुवंत सीरेने बेकु याकेंद्रे ड्युअल कलर कुच्चुगळु बरुत्ते अंत हेळ्ता इदीनि हागागि एरडु कलर कांबिनेशन इरुवंत सीरेन तगोळ्ळि मत्ते नोडि 157 दारान ಹಾಕಿಟ್ಕೊಂಡಿದ್ದೀನಿ ದೊಡ್ಕಣ್ಣಿನ ಸೂಜಿಗೆ ಮತ್ತು ಆಲ್ರೆಡಿ ಸೀರೆನಲ್ಲಿ ಮಾರ್ಕ್ಸ್ ಇದೆ ನೀವು 1-1.5 inches ಯಾಕೆಂದರೆ ನಾರ್ಮಲ್ ಕುಚ್ಚು ಅಂದರೆ ಸ್ವಲ್ಪ ನಾವು ಹತ್ರ ಹತ್ರ ಕಟ್ಕೊಳ್ತೀವಿ ಅದಕ್ಕಿಂತ ಸ್ವಲ್ಪ ಡಿಸ್ಟೆನ್ಸಲ್ಲಿ ಕಟ್ಕೋಬೇಕು ಹಾಗೇ ಕುಚ್ಚನ್ನ ಉದ್ದವಾಗಿ ಕಟ್ಕೋಬೇಕು ಸ್ವಲ್ಪ ಲಾಂಗ್ ಬರಬೇಕು ಥ್ರೆಡ್ಡು ಸೊ ಉದ್ದ ಉದ್ದವಾಗಿ ಕಟ್ಕೋಬೇಕು ನೋಡಿ ಸ್ವಲ್ಪ ಉದ್ದವಾಗಿ ಕಟ್ಕೋಬೇಕು ಮತ್ತು ಎರಡು ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ಕೊಳ್ಳಿ ಸೀರೆನಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಮಲ್ಟಿ ಕಲರ್ ಎಲ್ಲ ಇದ್ದರೆ ಬೇಡ ಚೆನ್ನಾಗಿರೋದಿಲ್ಲ ಡ್ಯುಯಲ್ ಕಲರ್ ಇದ್ರೇ ತುಂಬ ಚೆನ್ನಾಗಿ ಬರೋದು ಯಾಕೆಂದರೆ ಇದು ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಕುಚ್ಚು ಯಾವ ರೀತಿ ಕಾಣಿಸುತ್ತೆ ಲುಕ್ ವೈಸ್ ಅನ್ನೋದು ಹಾಗಾಗಿ ನೋಡಿ ಇವಾಗ ಕುಚ್ಚನ್ನ ನಾನು ಜರಿ ದಾರದಿಂದ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ ನಾವು ಬಿಚ್ಚೋಗ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೋಬೇಕು ಕಟ್ಕೊಂಡಿದ್ದಾದ ಮೇಲೆ ಆ ನಾಟ್ ಒಳಗಡೆಯಿಂದ ಸೂಜಿನ ಕೆಳಗೆ ಎತ್ತಕೋಬೇಕು ಮತ್ತೆ ಕಟ್ ಮಾಡ್ಕೋಬೇಕು ಕುಚ್ಚನ್ನ ಇವಾಗ ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ಕಲರ್ ಇನ್ನೊಂದು ಕಲರ್ ಕುಚ್ಚನ್ನ ಕಟ್ಕೊಳ್ತಾ ಇದೀನಿ ಒಂದು ಕಲರ್ ಕುಚ್ಚು ಗ್ರೀನ್ ಒಂದು ಮೆರೂನ್ ಗ್ರೀನ್ ಅಂದ್ರೆ ಮೆಹಂದಿ ಗ್ರೀನ್ ಇದೆ ಮೆಹಂದಿ ಕಲರ್ ಬರುತ್ತೆ ಅದು ನೋಡಿ ಇವಾಗ ಸೇಮ್ ನಾವು ಹಿಂದಿನ ಕುಚ್ಚು ಎಷ್ಟುದ ಕಟ್ಕೊಂಡಿದೀವಿ ಅಷ್ಟೇ ಉದ್ದಕ್ಕೆ ಈ ಕುಚ್ಚನ್ನು ಕಟ್ಕೋಬೇಕು ಸ್ವಲ್ಪ ಲಾಂಗ್ ಬರಬೇಕು ಕುಚ್ಚುಗಳು ಸೇಮ್ ಇವಾಗ ನಾವು ಫಸ್ಟ್ನೇದು ಯಾವ ರೀತಿ ಕಟ್ಕೊಂಡ್ವಿ ಅದೇ ರೀತಿಯಲ್ಲಿ ಕುಚ್ಚು ಬಿಚ್ಚೋಗ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೊಂಡು ಆ ನಾಟ್ ಒಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೋಬೇಕು ಆಮೇಲೆ ನಾವು ಈಗ ಕಟ್ಕೊಂಡಿದ್ದೀವಲ್ಲ ಆ ಕುಚ್ಚುಗಳಷ್ಟುದ್ದನೇ ಈಕ್ವಲ್ ಆಗಿ ಕುಚ್ಚನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಕಲರ್ ಕುಚ್ಚು ಒಂದು ಸಿಂಗಲ್ ಕಲರಲ್ಲಿ ಕುಚ್ಚನ್ನು ಕಟ್ಕೋಬೇಕು ಇವಾಗ ನೋಡಿ ಸೆಕೆಂಡ್ ಸ್ಟೆಪ್ ಮಾಡ್ಕೊಳ್ಳೋದಕ್ಕೆ ನಾವು ಕುಚ್ಚನ್ನು ಡಿವೈಡ್ ಮಾಡ್ಕೋಬೇಕು ಒಂದು ಕುಚ್ಚನ್ನು ಎರಡು ಭಾಗ ಮಾಡಬೇಕು ಸೊ ಎರಡು ಕುಚ್ಚನ್ನು ಒಂದೊಂದು ಕುಚ್ಚುಗಳಲ್ಲಿ ಎರಡೆರಡು ಸೆಪ್ರೇಟ್ ಭಾಗ ಮಾಡಿಬಿಟ್ಟು ಈಕ್ವಲಿ ಭಾಗ ಮಾಡಿ ಎರಡು ಕುಚ್ಚನ್ನು ಜಾಯಿನ್ ಮಾಡಿ ಅಲ್ಲಿಗೆ ನಾವು ಜರಿ ದಾರದಿಂದ ಕಟ್ಕೋಬೇಕು ಈ ರೀತಿಯಾಗಿ ಫಸ್ಟ್ನೇ ಕುಚ್ಚಲ್ಲಿ ಮಾತ್ರ ನಾವು ಫಸ್ಟ್ ಒನ್ ಫುಲ್ ತಗೊಳ್ತೀವಿ ಸೆಕೆಂಡ್ನೇ ಕುಚ್ಚದು ಅರ್ಧ ಭಾಗ ತಗೊಂಡಿರ್ತೀವಿ ಅದೇ ರೀತಿಯಾಗಿ ನಾವು ಎರಡು ಭಾಗಗಳನ್ನ ಎರಡು ಸಿಂಗಲ್ ಕಲರ್ಸು ಮೆರೂನ್ ಅರ್ಧ ಭಾಗ ಮತ್ತು ಗ್ರೀನ್ ಅರ್ಧ ಭಾಗ ತಗೊಂಡು ಆ ಎರಡನ್ನೂ ಒಂದು ಮಾಡಿ ಅಲ್ಲಿಗೆ ಜರಿ ದಾರದಿಂದ ಕಟ್ಕೋಬೇಕು ವಿ ಶೇಪಲ್ಲಿ ಬರಬೇಕು ನಮಗೆ ಕುಚ್ಚು ಆ ಡಿಸೈನ್ ನಾವು ನಾಟ್ ಹಾಕಿದ ಮೇಲೆ ಅದು ವಿ ಶೇಪಲ್ಲಿ ಕಾಣಿಸ್ಬೇಕು ನಿಮಗೆ ಆ ರೀತಿಯಾಗಿ ಜರಿ ದಾರದಿಂದ ಟೈಟಾಗಿ ಕಟ್ಕೋಬೇಕು ಬಿಚ್ಚೋಗ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳೋಣ ಎಷ್ಟುದ್ದ ಬೇಕು ಅಷ್ಟುದಕ್ಕೆ ಇಲ್ಲಿ ನಾವು ತುಂಬ ಲಾಂಗ್ ಬಿಡೋದು ಬೇಡ ಸ್ವಲ್ಪ ಮೀಡಿಯಮ್ಮಲ್ಲಿರಬೇಕು ಕುಚ್ಚುಗಳು ಆವಾಗಲೇ ಡಿಸೈನ್ ನಿಮಗೆ ತುಂಬ ಲುಕ್ ಅನ್ಸೋದು ತುಂಬ ಚೆನ್ನಾಗಿ ಕಾಣಿಸೋದು ಹಾಗಾಗಿ ತುಂಬ ಲಾಂಗ್ ಬೇಡ ನೋಡಿ ನಾನು ಇವಾಗ ಫಿನಿಷಿಂಗ್ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಕಲರಲ್ಲಿ ಡಿಸೈನು ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ ಫಸ್ಟ್ ಸ್ಟೆಪ್ಗೂ ಸೆಕೆಂಡ್ ಸ್ಟೆಪ್ಗೂ ಎಷ್ಟು ಚೆನ್ನಾಗಿದೆ ಸಿಂಪಲಲ್ಲೇ ನೋಡಿ ಈ ರೀತಿಯಾಗಿ ಎರಡು ಸ್ಟೆಪ್ಪಲ್ಲಿ ಕುಚ್ಚುಗಳನ್ನ ಕಟ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದಕ್ಕೆ ನಾವು ಬೀಡ್ಸ್ಗಳನ್ನ ಆ್ಯಡ್ ಮಾಡೋಣ ಅದು ಇನ್ನೂ ಲುಕ್ ಕೊಡುತ್ತೆ ಕುಚ್ಚುಗೆ ನಾನಿಲ್ಲಿ ಮೆಟಲ್ ಬೀಡ್ಸ್ನ ತಗೊಂಡಿದ್ದೀನಿ ಲಾರ್ಜ್ ಸೈಜ್ದು ಹಾಗೇ ಸ್ಟಾರ್ಟಿಂಗ್ ಹೇಳ್ದಾಗೆ ಲಾಂಗ್ ಬೀಡ್ಸ್ ನಾನು ಮೆಟಲ್ ಬೀಡ್ಸು ಸ್ಟಾರ್ಟಿಂಗಲ್ಲಿ ತೋರಿಸೋದು ಮರ್ತೋಗಿದೆ ಮಿಸ್ ಆಗಿದೆ ಇವಾಗ ಜರಿದಾರ ತುದಿಗೆ ಎರಡೆಳೆ ಜರಿದಾರ ತಗೊಂಡಿದ್ದೀನಿ ಅದ್ರ ತುದಿಗೆ ನಾವು ಗಂಟಾಕಿಟ್ಕೋಬೇಕು ಒಂದು ನಾರ್ಮಲ್ ನೀಡಲ್ಗೆ ಮತ್ತು ಜರಿದಾರನ ಸ್ವಲ್ಪ ಉದ್ದವಾಗಿ ತಗೊಳ್ಳಿ ನೋಡಿ ಇವಾಗ ಸೀರೆ ಹಿಂಭಾಗದಿಂದ ಸೂಜಿನ ಮೇಲಕ್ಕೆತ್ಕೋಬೇಕು ಸೀರೆ ಹಿಂಭಾಗದಿಂದ ಮೇಲಕ್ಕೆತ್ಕೋಬೇಕು ಮತ್ತು ನಾವಿಲ್ಲಿ ಇದನ್ನು ಒಂದು ಗಂಟು ಹಾಕ್ಕೊಳ್ಬೇಕು
ಸೀರೆಗೆ ಟೈಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ನೋಡಿ ಮೇಲಕ್ಕೆ ಎತ್ತಿಕೊಂಡ ಮೇಲೆ ಮತ್ತೆ ಅದರ ಪಕ್ಕದಲ್ಲಿ ಸೂಜಿನ ಕೆಳಗೆ ಎತ್ತಿಕೊಂಡು ಮತ್ತೆ ಅದರ ಪಕ್ಕದಿಂದ ಮೇಲಕ್ಕೆ ಎತ್ತಿಕೊಳ್ಳೋಣ ಆವಾಗ ನಿಮಗೆ ಅಲ್ಲಿ ಒಂದು ಗಂಟು ತರ ಫಾರ್ಮ್ ಆಗುತ್ತೆ ಆವಾಗ ಜರಿ ದಾರ ಟೈಟಾಗಿ ಕುತ್ಕೊಳ್ಳುತ್ತೆ ಲೂಸ್ ಆಗೋದಿಲ್ಲ ನಾವು ಬೀಡ್ಸ್ ನ ಆಡ್ ಮಾಡಿದ ಮೇಲೂ ಅದು ಟೈಟಾಗಿ ಇರುತ್ತೆ ಈಗ ನಾವು ಬೀಡ್ಸ್ ನ ಆಡ್ ಮಾಡ್ಕೊಳ್ಳೋಣ ಲಾರ್ಜ್ ಸೈಜ್ ದು ಮೆಟಲ್ ಬೀಡ್ಸ್ ಒಂದು ಲಾಂಗ್ ಬೀಡ್ ಒಂದು ಮತ್ತೆ ಮೆಟಲ್ ಬೀಡ್ ಒಂದು ಈ ರೀತಿಯಾಗಿ ಮೂರು ಬೀಡ್ಸ್ ಗಳನ್ನ ಹಾಕೋಬೇಕು ಮೂರು ಬೀಡ್ಸ್ ಗಳನ್ನ ಹಾಕೊಂಡು ನಾವು ಸೀರೆನಲ್ಲಿ ಜಿಗ್ಜಾಗ್ ಮಾಡ್ಸಿರ್ತೀವಲ್ಲ ಅದರ ಮೇಲ್ಗಡೆಗೆ ಬೀಡ್ಸ್ ನ ಈ ರೀತಿ ಕೂರಿಸ್ಕೋಬೇಕು ಬೀಡ್ಸ್ ಗಳು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅದರ ಪಕ್ಕದಿಂದ ಸೂಜಿನ ಕೆಳಗೆತ್ತಕೋಬೇಕು ನೋಡಿ ಈ ರೀತಿಯಾಗಿ ಕೆಳಗೆತ್ತಕೊಂಡು ಇಲ್ಲೂ ಕೂಡ ಒಂದು ನಾಟ್ ಫಾರ್ಮ್ ಆಗೋ ರೀತಿಯಲ್ಲಿ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಲ್ಲಿ ಸೂಜಿನ ಮತ್ತೆ ಸ್ವಲ್ಪ ಪಕ್ಕದಿಂದ ಮೇಲಕ್ಕೆತ್ತಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಪಕ್ಕಕ್ಕೆ ದಿಂದ ಕೆಳಗೆತ್ತಕೋಬೇಕು ಆವಾಗ ನಿಮಗೆ ಅಲ್ಲಿ ಒಂದು ಗಂಟು ಆಗುತ್ತೆ ಒಂದು ನಾಟ್ ಫಾರ್ಮ್ ಆಗುತ್ತೆ ಆವಾಗ ಬೀಡ್ಸ್ ಟೈಟಾಗಿ ಕುತ್ಕೊಳ್ತವೆ ಯಾವುದೇ ರೀತಿಯಲ್ಲೂ ಶೇಕ್ ಆಗಲ್ಲ ಲೂಸ್ ಆಗಲ್ಲ ಸ್ವಲ್ಪ ಲೂಸ್ ಆಯಿತು ಅಂದ್ರು ಡಿಸೈನ್ನೇ ಶೇಪೇ ಹಾಳಾದಂಗೆ ಆಗಿಬಿಡುತ್ತೆ ಹಾಗಾಗಿ ಬೀಡ್ಸ್ ಗಳನ್ನ ಟೈಟಾಗಿ ಸೀರೆ ಮೇಲ್ಭಾಗ ನಾವೇನು ಜಿಗ್ಜಾಗ್ ಮಾಡ್ಸಿರ್ತೀವಲ್ಲ ಅದ್ರ ಮೇಲ್ಗಡೆಗೆ ಕುತ್ಕೊಳ್ಳೋ ರೀತಿಯಲ್ಲಿ ಟೈಟಾಗಿ ನಾವು ನಾಟ್ ಮಾಡ್ಕೋಬೇಕು ನೀವು ಜರಿ ದಾರನೇ ಯೂಸ್ ಮಾಡಬೇಕಂತಿಲ್ಲ ನಾರ್ಮಲ್ ಕಾಟನ್ ಥ್ರೆಡ್ಡಿಂದನೂ ಇದನ್ನು ಮಾಡ್ಕೋಬೋದು ನಾನಿಲ್ಲಿ ಜರಿ ದಾರದಿಂದ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಮತ್ತು ನಾಟ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದ್ರ ಪಕ್ಕದ ಕುಚ್ಚಿಗೆ ಹಾಗೇ ಹಿಂಭಾಗದಿಂದ ಶಿಫ್ಟ್ ಆಗ್ಬೋದು ಶಿಫ್ಟ್ ಆಗಿಬಿಟ್ಟು ಸೂಜಿನ ಮೇಲಕ್ಕೆತ್ಕೋಬೇಕು ಇಲ್ಲೂ ಕೂಡ ಸೇಮ್ ಒಂದು ನಾಟ್ ಆಗೋ ಥರ ಒಂದು ನಾಟ್ ಫಾರ್ಮ್ ಆಗೋ ರೀತಿಯಲ್ಲಿ ಸೂಜಿನ ನೋಡಿ ಈ ರೀತಿ ಕೆಳಗೆತ್ಕೋಬೇಕು ಸ್ವಲ್ಪ ಪಕ್ಕದಲ್ಲಿ ಚುಚ್ಚಿ ಮೇಲಕ್ಕೆತ್ಕೋಬೇಕು ಆವಾಗ ನಿಮಗೆ ಅಲ್ಲಿ ಟೈಟಾಗಿ ಕುತ್ಕೊಳ್ಳುತ್ತೆ ಹಿಂದೆ ನಾವು ಹಾಕಿರೋ ಬೀಡ್ಸ್ ಕೂಡ ಲೂಸ್ ಆಗೋದಿಲ್ಲ ನೀಟಾಗಿ ಟೈಟಾಗಿ ಕೂತ್ಕೊಂಡು ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟು ನಾವು ಬೀಡ್ಸ್ನ ಆ್ಯಡ್ ಮಾಡ್ತೀವಿ ಅಂದ್ಬಿಟ್ಟು ಹೇಗೇಗೋ ಆ್ಯಡ್ ಮಾಡ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರಲ್ಲ ನೀಟಾಗಿ ಕೂರಿಸ್ಕೊಬೇಕು ಆವಾಗ ನಿಮಗೆ ಡಿಸೈನ್ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೂರು ಬೀಡ್ಸ್ಗಳನ್ನ ಹಾಕೋಬೇಕು ಸೂಜಿಗೆ ಮೆಟಲ್ ಬೀಡ್ಸ್ ಒಂದು ಲಾಂಗ್ ಬೀಡ್ಸ್ ಒಂದು ಮತ್ತು ಮೆಟಲ್ ಬೀಡ್ಸ್ ಒಂದು ಈ ರೀತಿ ಆ್ಯಡ್ ಮಾಡಿಕೊಂಡು ಆ ಬೀಡ್ ಎಂಡಿಂಗಲ್ಲಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅದ್ರ ಪಕ್ಕದಿಂದ ಸೂಜಿನ ಕೆಳಗೆತ್ಕೋಬೇಕು ಮೇಲಿಂದ ಕೆಳಗೆತ್ಕೋಬೇಕು ಅದಾದಮೇಲೆ ಮತ್ತೆ ಸೂಜಿನ ಮೇಲಕ್ಕೆತ್ಕೋಬೇಕು ಆಮೇಲೆ ಸ್ವಲ್ಪ ಪಕ್ಕದಲ್ಲಿ ಚುಚ್ಚಿ ಕೆಳಗೆತ್ಕೋಬೇಕು ಆವಾಗ ನಿಮಗೆ ನಾಟ್ ಫಾರ್ಮ್ ಆಗುತ್ತೆ ಅದೇ ರೀತಿಯಾಗಿ ನಾವು ಎಲ್ಲ ಕುಚ್ಚುಗಳ ಮೇಲೂ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಟೈಟಾಗಿ ಕೂರಿಸ್ಕೋಬೇಕು ನಾನು ಹೇಳ್ದಂಗೆ ಸ್ಟಾರ್ಟಿಂಗು ನೀವು ದಾರನ ಸ್ವಲ್ಪ ಲಾಂಗಾಗಿ ತಗೊಳ್ಳಿ ಏಕೆಂದರೆ ಸ್ವಲ್ಪ ನೀವು ಶಾರ್ಟ್ ತೊಗೊಂಡ್ರಿ ಅಂತ ಅಂದರೆ ಅಲ್ಲಲ್ಲಿ ನಾಟ್ಗಳನ್ನ ಮಾಡ್ಕೋತಾ ಇರಬೇಕು ಕಟ್ ಮಾಡ್ಕೋಬೇಕು ಮತ್ತು ಇನ್ನೊಂದು ದಾರನ ಸ್ಟಾರ್ಟ್ ಮಾಡ್ಕೋಬೇಕು ಹಾಗಾಗಿ ತುಂಬ ಚೆನ್ನಾಗಿರಲ್ಲ ಒಂದು ಎರಡು ಫಿನಿಷಿಂಗಲ್ಲಿ ಮುಗ್ದೋಗೋ ರೀತಿಯಲ್ಲಿ ತಗೋಬೇಕು ನೋಡಿ ಫಿನಿಷಿಂಗ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕಲರ್ ಕಾಂಬಿನೇಷನ್ ಚೆನ್ನಾಗಿರುವಂಥ ಸೀರೆಗಳಿಗಂತೂ ಡಿಸೈನ್ ಎದ್ದು ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಕೇಳಬೇಕು ಎಲ್ಲಿ ಹಾಕ್ಕೊಂಡ್ರಿ ಎಲ್ಲಿ ಹಾಕಿಸ್ಕೊಂಡ್ರಿ ನೀವೆಲ್ಲಿ ನೋಡಿದ್ರಿ ಅಂತ ಆ ರೀತಿಯಲ್ಲಿ ಸೂಪರಾಗಿರುತ್ತೆ ಡಿಸೈನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು